ಈ ಆಪ್ಷನ್ಸ್ ಬಗ್ಗೆ ಎಲ್ಲರಿಗೂ ತಿಳ್ಕೊಳ್ಳೋಕೆ ಯಾಕೆ ಇಷ್ಟು ಕುತೂಹಲ? ನಾನು ಯಾವುದೇ ವಿಡಿಯೋ ಮಾಡಲಿ ಅದರ ವಿಡಿಯೋ ಕೆಳಗಡೆ ಇರುತ್ತೆ ಆಪ್ಷನ್ಸ್ 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 ಬಗ್ಗೆ ವಿಡಿಯೋ ಮಾಡಿ ಸರ್, ಆಪ್ಷನ್ಸ್ ಬಗ್ಗೆ ವಿಡಿಯೋ ಮಾಡಿ ಸರ್, ಎಫ್&ಓ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ. ಯಾಕೆ ಜನಗಳಿಗೆ ಈ ಆಪ್ಷನ್ಸ್ ಅಂದ್ರೆ ಅಷ್ಟು ಕುತೂಹಲ? ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಯಾಕೆ ಇವರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ? ಯಾಕಂದರೆ ಈ ಆಪ್ಷನ್ಸಲ್ಲಿ ನಿಮ್ಮ 10,000ನ ಕೇವಲ ಒಂದೇ ದಿವಸದಲ್ಲಿ 1 ಲಕ್ಷ ಮಾಡ್ಬೋದು. ಆ 1 ಲಕ್ಷನ ಕೇವಲ ಒಂದು ವಾರದಲ್ಲಿ 10 ಲಕ್ಷ ಮಾಡ್ಬೋದು. ಈ ಆಪ್ಷನ್ಸ್ ಅಲ್ಲಿ ಒಬ್ಬ ಮನುಷ್ಯ ಬಿಕಾರಿಯಾಗಿರ್ತಾನಲ್ಲ ಅವನು ಕೂಡ ಶ್ರೀಮಂತ ಆಗ್ಬೋದು, ಶ್ರೀಮಂತ ಇರ್ತಾನಲ್ಲ ಅವನು ಕೂಡ ಬಿಕಾರಿ ಆಗ್ಬೋದು. ಈ ಆಪ್ಷನ್ ಅನ್ನೋದು ಒಂದು ಮೋಸ್ಟ್ ಕನ್ಫ್ಯೂಸಿಂಗ್ ಆ್ಯಂಡ್ ಮೋಸ್ಟ್ ಎಕ್ಸೈಟಿಂಗ್ ವರ್ಡ್. ಈವನ್ 95% ಜನ ಟ್ರೇಡ್ ಮಾಡೋರ್ಗೂ ಈ ಆಪ್ಷನ್ಸ್ ಬಗ್ಗೆ ಕ್ಲೀನಾಗಿ ಗೊತ್ತಿಲ್ಲ. ಹಾಗಿದ್ರೆ ಈ ಆಪ್ಷನ್ಸ್ ಅಂದರೆ ಏನು? ಇದನ್ನು ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಳೋದು ಹೇಗೆ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಫಸ್ಟ್ ಟೈಮ್ ಆಪ್ಷನ್ಸ್ ಬಗ್ಗೆ ತಿಳ್ಕೊತಿದ್ದೀರಾ, ಫಸ್ಟ್ ಟೈಮ್ ಈ ಆಪ್ಷನನ್ನು ವರ್ಡ್ ಕೇಳ್ತಿದ್ದೀರಾ ಅಂದರೂ ಕೂಡ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಹಾಗಿದ್ರೆ ಈ ಆಪ್ಷನ್ಸ್ ಅಂದರೆ ಏನು, ಇದನ್ನು ಅರ್ಥ ಮಾಡ್ಕೊಳೋದು ಹೇಗೆ? ಇದನ್ನು ನಾವು ಅರ್ಥ ಮಾಡ್ಕೊಬೇಕಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಂದು ಎಕ್ಸಾಂಪಲ್ಲು ಒಂದು ಸೈಟ್ ಎಕ್ಸಾಂಪಲ್ ತಗೊಳ್ಳಿ. ಸೈಟ್ ಯಾಕೆ ಎಕ್ಸಾಂಪಲ್ ತೊಗೊತಿದ್ದೀನಿ ಅಂದರೆ ಇದು ಎಲ್ಲರಿಗೂ ಗೊತ್ತಾಗುತ್ತೆ, ಇದು ಎಲ್ಲರಿಗೂ ರಿಲೇಟ್ ಆಗುತ್ತೆ. ನನ್ನ ಹತ್ರ ಇವತ್ತೊಂದು ಸೈಟ್ ಇದೆ, ಆ ಸೈಟ್ ವ್ಯಾಲ್ಯೂ ಬಂದ್ಬಿಟ್ಟು 10 ಲಕ್ಷ. ನಾನೇನು ಮಾಡ್ತಾಯಿದ್ದೀನಿ, ಈ ಸೈಟ್ನ 11 ಲಕ್ಷಕ್ಕೆ ಮಾರಕ್ಕೆ ರೆಡಿ ಇದ್ದೀನಿ. ಒಬ್ಬ ಬ್ರೋಕರ್ನ ಕರಿತೀನಿ, ಬ್ರೋಕರ್ ಕರೆದ್ಬಿಟ್ಟು ನೋಡಪ್ಪ ನಾನು ಈ ಸೈಟ್ನ 11 ಲಕ್ಷಕ್ಕೆ ಮಾರ್ತಾ ಇದ್ದೀನಿ, 11 ಲಕ್ಷಕ್ಕಿಂತ ಎಷ್ಟಕ್ಕಾದರೂ ಮಾರ್ಕೋ, ಆ ದುಡ್ಡು ನಿಂದೆ, ಬಟ್ ನನಗೆ 11 ಲಕ್ಷ ಕೊಡಬೇಕು ಅಂತ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, ಒಂದು ಅಗ್ರಿಮೆಂಟ್ ಮಾಡಿಸ್ತಾ ಇದ್ದೀನಿ. ಏನಂತ ನೋಡು, ಈ ಥರ ನಾನು ಸೈಟ್ ಸೆಲ್ ಮಾಡ್ತಾ ಇದ್ದೀನಿ 11 ಲಕ್ಷಕ್ಕೆ, ನೀನು ಅದನ್ನು 12 ಲಕ್ಷಕ್ಕಾದರೂ ಮಾರ್ಕೋ, 13 ಲಕ್ಷಕ್ಕಾದರೂ ಮಾರ್ಕೋ, 15 ಲಕ್ಷಕ್ಕಾದರೂ ಮಾರ್ಕೋ, ನನಗೆ 11 ಲಕ್ಷ ಕೊಡಬೇಕು. ಅದಕ್ಕೆ ಒಂದು ಅಗ್ರಿಮೆಂಟ್ ಮಾಡಿಸ್ತಾ ಇದ್ದೀನಿ. ಈ ಅಗ್ರಿಮೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 10,000. ಈಗ ಯಾರೊಬ್ಬ ಬ್ರೋಕರ್ ಬಂದು ಬೈ ಮಾಡ್ತಾನಲ್ವಾ, ಅವನು 10,000 ಕೊಟ್ಬಿಟ್ಟು ಈ ಅಗ್ರಿಮೆಂಟ್ನ ತಗೊಂಡೋಗ್ತಾನೆ. ಇವನಿಗೆ 1 ತಿಂಗಳು ಟೈಮ್ ಇರುತ್ತೆ. 1 ತಿಂಗಳೊಳಗೆ ಇವನೇನಾದರೂ ಆ ಸೈಟ್ನ 11 ಲಕ್ಷದ ಮೇಲ್ಗಡೆ ಮಾರಿಸಿಲ್ಲ ಅಂದರೆ ಆ ಅಗ್ರಿಮೆಂಟು ಲ್ಯಾಪ್ಸ್ ಆಗೋಗುತ್ತೆ, ಅಗ್ರಿಮೆಂಟು ಎಕ್ಸ್ಪೈರಿ ಆಗೋಗುತ್ತೆ. ಈಗ ಅವನೇನಾದರೂ 11 ಲಕ್ಷ ರೂಪಾಯಿ ಸೈಟ್ನ 12 ಲಕ್ಷಕ್ಕೆ ಮಾರಿಸಿದ್ರೆ ಅವನಿಗೆ 1 ಲಕ್ಷ ಲಾಭ ಆಗುತ್ತೆ. ಹೆಂಗೆ ಹೇಳಿ? ಅವ್ನು ಇನ್ವೆಸ್ಟ್ ಮಾಡಿರೋದು 10,000, ಯಾಕಂದರೆ ಇವನು ಅಗ್ರಿಮೆಂಟಿಗೆ ಕೊಟ್ಟಿರೋದು 10,000 ಅಷ್ಟೇ. ಅದು ಸೈಟ್ ಏನಾದರೂ 12 ಲಕ್ಷಕ್ಕೆ ಸೆಲ್ ಆದರೆ ಎಷ್ಟು ಲಾಭ ಆಗುತ್ತೆ? ಆಲ್ಮೋಸ್ಟ್ 1 ಲಕ್ಷ ಲಾಭ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರೋದು 10,000, ಲಾಭ 1 ಲಕ್ಷ. ಅದೇ 13 ಲಕ್ಷಕ್ಕೆ ಸೆಲ್ ಮಾಡಿದ್ರೆ 2 ಲಕ್ಷ ಲಾಭ ಆಗುತ್ತೆ, 14 ಲಕ್ಷಕ್ಕೆ ಸೆಲ್ ಮಾಡಿದ್ರೆ 3 ಲಕ್ಷ ಲಾಭ ಆಗುತ್ತೆ, 15 ಲಕ್ಷಕ್ಕೆ ಸೆಲ್ ಮಾಡಿದ್ರೆ 4 ಲಕ್ಷ ಲಾಭ ಆಗುತ್ತೆ. ಬಟ್ ಇನ್ವೆಸ್ಟ್ಮೆಂಟು 10,000 ಅಷ್ಟೇ. ಆಪ್ಷನ್ಸ್ ಕೂಡ ಹಿಂಗೇನೆ, ಆಪ್ಷನ್ಸ್ ಸೇಮ್ ಇದೇ ಥರನೇ ವರ್ಕ್ ಆಗೋದು. ಆಪ್ಷನ್ಸಲ್ಲಿ ಕಮ್ಮಿ ಇನ್ವೆಸ್ಟ್ ಮಾಡಿ ಜಾಸ್ತಿ ರಿಟರ್ನ್ ತೆಗಿಬೋದು. ಅಂದರೆ ಕೇವಲ ನೀವು ನೋಡಿದ್ರಲ್ಲ 10,000 ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನೀವು 1 ಲಕ್ಷ ಏನು 2 ಲಕ್ಷ 3 ಲಕ್ಷ 4 ಲಕ್ಷ ಅನ್ಲಿಮಿಟೆಡ್ ರಿಟರ್ನ್ ತೆಗಿಬೋದು. ಆದರೆ ರಿಸ್ಕು ಅಷ್ಟೇ ಇರುತ್ತೆ. ಏನಂದರೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಒಂದೇ ತಿಂಗಳಲ್ಲಿ 0 ಕೂಡ ಆಗ್ಬೋದು. ಹೆಂಗಂದರೆ ಈಗ ನೀವು ಇದು ಕಾಂಟ್ರಾಕ್ಟ್ನ 10,000 ಕೊಟ್ಟು ಬೈ ಮಾಡಿದ್ದೀರಾ, 1 ತಿಂಗಳು ಟೈಮ್ ಇದೆಯಾ, 1 ತಿಂಗಳಲ್ಲಿ ಏನಾದರೂ ನೀವು ಅದು ಸೈಟ್ನ ಸೆಲ್ ಮಾಡಲಿಲ್ಲದ್ರೆ ಈ ಅಗ್ರಿಮೆಂಟ್ ವ್ಯಾಲ್ಯೂ 0 ಆಗೋಗುತ್ತೆ. ಆವಾಗ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಫುಲ್ ಖಾಲಿಯಾಗಿ ಹೋಗುತ್ತೆ. ಆಲ್ರೆಡಿ ನಿಮಗೊಂದು ತಲೆ ಕ್ವಶನ್ ಬರ್ತಾ ಇರ್ಬೋದು, ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು, ನೀವು ಆಲ್ರೆಡಿ ಆಪ್ಷನಲ್ಲಿ ಟ್ರೇಡ್ ಮಾಡಿರೋರ್ಗೊಂದು ಕ್ವಶನ್ ಬರ್ತಾ ಇರ್ಬೋದು. ಏನಂದರೆ ಅಲ್ಲ ಸರ್ ಆಪ್ಷನ್ ಡೈಲಿ ಮೂವ್ ಆಗುತ್ತಲ್ಲ ಸರ್, ಇದು ನೀವು ತಿಂಗಳವರೆಗೂ ಕಾಯ್ಬೇಕಂತ ಹೇಳ್ತಿದ್ದೀರಾ, ಇದಕ್ಕೆ ತಿಂಗಳವರೆಗೂ ಕಾಯ್ದೇನು ಬೇಡ ಸರ್, ಡೈಲಿ ಆಪ್ಷನ್ಸ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ, ನಾನು ಬೇಕಾದ್ರೆ ಕಮ್ಮಿ ರೇಟಿಗೆ ಬೈ ಮಾಡಿ ಜಾಸ್ತಿ ರೇಟಿಗೆ ಸೆಲ್ ಮಾಡ್ತೀನಿ ಅಂತ. ಕರೆಕ್ಟ್, ಆ ಥರನೂ ಮಾಡ್ಬೋದು. ಆ ಥರ ಯಾಕಾಗುತ್ತೆ ಅಂದರೆ ನೀವು ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಇವನು 10 ಲಕ್ಷ ರೂಪಾಯಿ ಸೈಟ್ನ 11 ಲಕ್ಷಕ್ಕೆ ಮಾರೋಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾನ. 10 ಲಕ್ಷದ ಸೈಟು ಒಂದು ಜಸ್ಟ್ ಇನ್ನೊಂದು 2 ದಿವಸ ಬಿಟ್ಬಿಟ್ಟು 10,30,000 ಆದ ತಕ್ಷಣ ಈ ಅಗ್ರಿಮೆಂಟ್ ವ್ಯಾಲ್ಯೂ ಇದಕ್ಕಿದ್ದಂಗೆ 20-25,000 ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಇವನ ಹತ್ರ ಯಾರು ಅಗ್ರಿಮೆಂಟ್ ಬೈ ಮಾಡಕ್ಕೆ ಬಂದಿದ್ದಾನಲ್ಲ ಅವನು ಅಸ್ಯೂಮ್ ಮಾಡ್ತಾನೆ, ನಾನು ಆರಾಮಾಗಿ ಇದನ್ನು 11 ಲಕ್ಷದ ಮೇಲ್ಗಡೆ ಸೆಲ್ ಮಾಡ್ತೀನಿ, ಈ ತಿಂಗಳೊಳಗೆ ಇದು ಆರಾಮ್ಸೆ 12 ಲಕ್ಷಕ್ಕೆ ಸೆಲ್ ಮಾಡ್ತೀನಿ, ನನಗೆ 1 ಲಕ್ಷ ಲಾಭ ಆಗುತ್ತೆ, ನಾನು 30,000 ಕೊಟ್ಟು ಬೈ ಮಾಡಿದ್ರೂ ಪರವಾಗಿಲ್ಲ ಅಂತ. 30,000 ಕೊಟ್ಟು ಏನು ಎಕ್ಸ್ಟ್ರಾ ಕೊಟ್ಟು ಬೈ ಮಾಡ್ತಾನಲ್ಲ, 10,000ನ 30,000 ಕೊಟ್ಟು ಬೈ ಮಾಡ್ತಾನಲ್ಲ, ಅದೇ ಪ್ರೀಮಿಯಂ, ಅದೇ ಎಕ್ಸ್ಟ್ರಾ ಕೊಟ್ಟು ಅವ್ನು ಬೈ ಮಾಡ್ತಾ ಇದ್ದಾನೆ. ಇದೇ ಥರನೇ ಡೈಲಿ ಯಾವ ಥರ ಸೈಟ್ ಮೇಲೆ ಕೆಳಗೆ ಹೋಗುತ್ತೆ ಅದೇ ಥರನೇ ಆಪ್ಷನ್ಸು ಮೇಲೆ ಕೆಳಗೆ ಹೋಗುತ್ತೆ. ಎಕ್ಸಾಂಪಲ್ಗೆ ಯಾವುದನ್ನ ಒಂದು ನೀವು ಶೇರ್ಸ್ನ ಆಪ್ಷನ್ಸ್ನ ಬೈ ಮಾಡಿದರೆ, ಈಗ ITC ಬೈ ಮಾಡಿದ್ದೀರಾ ಅಂದರೆ ITC ಯಾವ ಥರ ಮೇಲೆ ಕೆಳಗೆ ಹೋಗುತ್ತೆ ಅದೇ ಥರನೇ ಆಪ್ಷನ್ಸು ಮೇಲೆ ಕೆಳಗೆ ಹೋಗುತ್ತೆ. ಆಪ್ಷನ್ಸಲ್ಲಿ 3 ಥರ ಆಪ್ಷನ್ಸ್ ಬರ್ತವೆ. ಒಂದು ಇನ್ ದ ಮನಿ ಆಪ್ಷನ್, ಎರಡನೇದು ಅಟ್ ದ ಮನಿ ಆಪ್ಷನ್ಸ್, ಇನ್ನೊಂದು ಔಟ್ ಆಫ್ ದ ಮನಿ ಆಪ್ಷನ್ಸ್ ಅಂತ. ಇನ್ ದ ಮನಿ ಆಪ್ಷನ್ ಅಂದರೆ ಈಗ 11 ಲಕ್ಷ ರೂಪಾಯಿಗೆ ಮಾಡಿಕೊಟ್ಟಿದ್ದಾನಲ್ಲ ಅಗ್ರಿಮೆಂಟು, ಅದೇ ಏನಾದರೂ 10.25 ಲಕ್ಷಕ್ಕೆ ಮಾಡಿಕೊಟ್ಟಿದ್ರೆ ಅದನ್ನು ಇನ್ ದ ಮನಿ ಅಂತೀವಿ. ಅದೇ ಏನಾದರೂ 11 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಟ್ಟಾಗ ಇದು ಅಟ್ ದ ಮನಿ. ಇಲ್ಲ ಸ್ವಲ್ಪ 12 ಲಕ್ಷಕ್ಕೆ 13 ಲಕ್ಷಕ್ಕೆ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡಾಗ ಇದು ಔಟ್ ಆಫ್ ದ ಮನಿ. ಇದಕ್ಕೂ ಪ್ರೆಸೆಂಟ್ ರೇಟ್ ಗೂ ಸಂಬಂಧನೇ ಇಲ್ಲ. ಇದಕ್ಕೆ ನಿಮಗೆ ತುಂಬಾ ಕಮ್ಮಿ ರೇಟ್ ಗೆ ಸಿಗುತ್ತೆ ಆವಾಗ ಆಪ್ಷನ್ಸ್. ಈಗ ನೀವೇನ್ ಮಾಡ್ತಿರ್ತೀರಾ ಹೊಸಸಾಗಿ ಬೈ ಮಾಡಬೇಕಾದ್ರೆ ಈಗ ನಿಫ್ಟಿ ಏನಾದರೂ 20000 ಇದ್ರೆ ನೀವು 24000 25000 23000 ದೆಲ್ಲ ಬೈ ಮಾಡಕ ಹೋಗ್ತೀರಾ. ಯಾಕೆ ಅಂದ್ರೆ ನನಗೆ ಕಮ್ಮಿ ಪ್ರೀಮಿಯಂ ಸಿಗುತ್ತೆ ಅಂತ. ಯಾಕೆ ಕಮ್ಮಿ ಪ್ರೀಮಿಯಂ ಸಿಗುತ್ತೆ? ಈಗ ನಂದೇ ಒಂದು ಸೈಟ್ ಇದೆ ಅನ್ಕೊಳ್ಳಿ, ನಾನು 11 ಲಕ್ಷಕ್ಕೆ ಮಾರ್ಕೊಡಕ್ಕೆ ರೆಡಿ ಇದೀನಿ. ಇನ್ನೊಬ್ಬ ಬಂದು ಕೇಳ್ತಾನೆ, ಅಣ್ಣ ನನಗೆ 11 ಲಕ್ಷಕ್ಕೆ 10000 ಕೊಡಕ್ಕಿಲ್ಲ, ನಾನು ಬೇಕಿದ್ರೆ 1000 ಕೊಡ್ತೀನಿ, 13 ಲಕ್ಷಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, 13 ಲಕ್ಷಕ್ಕಿಂತ ಮೇಲ್ ಮಾರ್ಕೊಟ್ಟಿದ್ದೆಲ್ಲ ನಂದೆ, 13 ಲಕ್ಷಕ್ಕೆ ಒಳಗಡೆ ಮಾರ್ಕೊಡ್ಲಿಲ್ಲದ್ರೆ ಇದು ಝೀರೋ, ನೀನೇ ಇಟ್ಕೊಂಡ್ಬಿಡೋಣ ಅಂತ. ಈಗ ನಾನು ಅಗ್ರಿಮೆಂಟ್ ಮಾಡ್ಕೊಡ್ತೀನ? ಇಲ್ಲ, ಆರಾಮ್ಸೆ ಮಾಡ್ಕೊಡ್ತೀನಿ. ನನಗೆ ಗೊತ್ತು ಅದು 13 ಲಕ್ಷಕ್ಕೆ ಸೆಲ್ ಆಗಲ್ಲ ಅಂತ. ತಗೊಳಪ್ಪ ಆರಾಮ್ಸೆ, ನಾನು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅಂತ ನಾನು ಅವ್ನಿಗೂ ಮಾಡ್ಕೊಡ್ತೀನಿ. ಅದಕ್ಕೆ ಅವನಿಗೆ ಕಮ್ಮಿ ಪ್ರೀಮಿಯಂ ಕೊಟ್ಟು ಸಿಕ್ಕಿದೆ. ಅದಕ್ಕೆ ಅವ್ನು ಕಮ್ಮಿ ಇನ್ವೆಸ್ಟ್ ಮಾಡಿದ್ದಾನೆ, ಎಷ್ಟು 1000 2000 ಕೊಟ್ಟು ಈ ಅಗ್ರಿಮೆಂಟ್ ಬೈ ಮಾಡ್ಕೊಂಡಿದ್ದಾನೆ. ಬಟ್ ಇವನು ಸೈಟ್ ಸೆಲ್ ಮಾಡೋ ಪ್ರಾಬಬಿಲಿಟಿ ತುಂಬಾ 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 ಲೋ ಇರುತ್ತೆ, ಆಲ್ಮೋಸ್ಟ್ ಝೀರೋ ಇರುತ್ತೆ. ಇದನ್ನ ನಾವು ಔಟ್ ಆಫ್ ದ ಮನಿ ಆಪ್ಷನ್ಸ್ ಅಂತ ಕರಿತೀವಿ. ಮತ್ತೆ ಆಪ್ಷನ್ಸ್ ಅಲ್ಲಿ 2 ಆಪ್ಷನ್ಸ್ ಬರ್ತವೆ, ಒಂದು ಕಾಲ್ ಆಪ್ಷನ್, ಇನ್ನೊಂದು ಪುಟ್ ಆಪ್ಷನ್ ಅಂತ. ಕಾಲ್ ಆಪ್ಷನ್ ಅಂದರೆ ನಾನು ಇಷ್ಟೋ ತನಕ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈಗ 11 ಲಕ್ಷ ರೂಪಾಯಿ ಸೈಟು ಮೇಲೋಗುತ್ತೆ ಅಂತ ನಾನು ಏನಾದರೂ ಬೈ ಮಾಡಿದ್ರೆ, ನಾನು ಮೇಲೋಗುತ್ತೆ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರೆ ಅದು ಕಾಲ್ ಆಪ್ಷನ್. ಎಕ್ಸಾಂಪಲ್, ಈಗ 11 ಲಕ್ಷ ರೂಪಾಯಿ ಸೈಟ್ನ ನಾನು 10000 ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀನಿ, 10000 ಕೊಟ್ಟಿದ್ದೀನಿ ಇವ್ರಿಗೆ. ಈಗ ನಾನೇನು ಬೆಟ್ ಮಾಡ್ತಾ ಇದ್ದೀನಿ, ಈ ಸೈಟ್ ಇನ್ನೂ ಮೇಲೋಗುತ್ತೆ, ಈ ತಿಂಗಳೊಳಗೆ ಮೇಲೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದೀನಲ್ಲ, ಮೇಲೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿ ನಾನು ಆಪ್ಷನ್ನ ಬೈ ಮಾಡೋದನ್ನು ಕಾಲ್ ಆಪ್ಷನ್ ಅಂತ ಕರೀತಾರೆ. ಪುಟ್ ಆಪ್ಷನ್ ಅಂದರೆ ಉಲ್ಟಾ, ವಯಸ್ಸ ವರ್ಷ. ಏನಂದರೆ ಈ ಸೈಟು 11 ಲಕ್ಷ ರೂಪಾಯಿ ವ್ಯಾಲ್ಯೂ ಇಲ್ಲ, ಈ ಸೈಟ್ಗೆ ಇರೋದೇ ವ್ಯಾಲ್ಯೂ 10 ಲಕ್ಷ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ, 11 ಲಕ್ಷ ರೂಪಾಯಿದೊಂದು ಪುಟ್ ಆಪ್ಷನ್ ಬೈ ಮಾಡ್ತಾ ಇದ್ದೀನಿ. ನಾಳೆ ಎಂಡ್ ಆಫ್ ದಿ ಮಂತ್ ಒಳಗೆ ಆ ಸೈಟ್ ಏನಾದ್ರೂ 10 ಲಕ್ಷಕ್ಕೆ ಬಂದರೆ ಈ ನಾನೇನು 10000 ಕೊಟ್ಟು ಬೈ ಮಾಡಿರ್ತೀನಲ್ಲ, ಇದ್ರ ವ್ಯಾಲ್ಯೂ 1 ಲಕ್ಷ ಆಗಿರುತ್ತೆ. ಯಾಕಂದರೆ 11 ಲಕ್ಷ ಮೈನಸ್ 10 ಲಕ್ಷ ಎಷ್ಟು ವ್ಯಾಲ್ಯೂ? 1 ಲಕ್ಷ ಅಲ್ವಾ. ಅದೇ ಸೈಟ್ ಏನಾದರೂ 10,80,000 ಇದ್ದರೆ ಈ ವ್ಯಾಲ್ಯೂ 20,000 ಆಗಿರುತ್ತೆ. ಈ ಥರ ಆಪ್ಷನ್ಸಲ್ಲಿ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ ಬೇಕಿರೋ ನಾವು ಪ್ರಿಡಿಕ್ಟ್ ಮಾಡಿ ಬೈ ಮಾಡ್ಬೋದು, ಮಾರ್ಕೆಟ್ ಮೇಲೋಗುತ್ತೆ ಅಂತ ಬೇಕಿರೋ ನಾವು ಪ್ರಿಡಿಕ್ಟ್ ಮಾಡಿ ಬೈ ಮಾಡ್ಬೋದು. ಆಪ್ಷನ್ಸಲ್ಲಿ ಈ ಥರ 2 ಆಪ್ಷನ್ಸ್ ಇರ್ತವೆ. ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ ಕಾಲ್ ಆಪ್ಷನ್ ಅಂದರೆ ಮಾರ್ಕೆಟ್ ಮೇಲೋದಾಗ ಲಾಭ ಮಾಡೋದು ಕಾಲ್ ಆಪ್ಷನ್. ಮಾರ್ಕೆಟ್ ಕೆಳಗೆ ಬಂದಾಗೂ ಲಾಭ ಮಾಡಬೇಕು ಅನ್ನಂಗಿದ್ರೆ ಅದು ಪುಟ್ ಆಪ್ಷನ್. ನೀವು ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿ ನೀವೇನಾದರೂ ಪುಟ್ ಬೈ ಮಾಡಿದ್ರೆ ನೀವು ಲಾಭ ಮಾಡ್ತೀರಾ, ಮಾರ್ಕೆಟ್ ಮೇಲೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿ ನೀವು ಕಾಲ್ ಆಪ್ಷನ್ನ ಬೈ ಮಾಡಿದ್ರೆ ಲಾಭ ಮಾಡ್ತೀರಾ. ಹಾಗಿದ್ರೆ ನೀವು ಕೇಳ್ಬೋದು, ಗುರು ನೀನು ಇಷ್ಟೆಲ್ಲ ಹೇಳಿದೆ, ಕಾಲು ಪುಟ್ಟು ಇನ್ ದ ಮನಿ ಔಟ್ ದ ಮನಿ ಎಲ್ಲನೂ ಹೇಳಿದೆ, ಆದರೆ ದುಡ್ಡು ಹೆಂಗೆ ಮಾಡೋದು ಹೇಳ್ಕೊಡು ಗುರು, ಆಪ್ಷನಲ್ಲಿ ಯಾವ ಥರ ದುಡ್ಡು ಮಾಡಬೇಕು ಅದು ಹೇಳ್ಕೊಡು ಗುರು ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ ಬಂದಿರುತ್ತೆ. ನೀವು ಅದೇ ಥರ ಥಿಂಕ್ ಮಾಡ್ತಿರ್ತೀರಾ. ನೀವು ತುಂಬ ಜನ ಬಾಯಲ್ಲಿ ಕೇಳಿರ್ತೀರ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡಿಕೊಂಡೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಾಕಿ ಲಾಸ್ ಮಾಡಿಕೊಂಡೆ. ನೀವು ಯಾರನ್ನ ಕೇಳ್ತಿರ್ತೀರ, ಅವ್ರ ಮನೆಯೇ ಸ್ಟಾಕ್ ಮಾರ್ಕೆಟಲ್ಲಿ ಕಳ್ಕೊಂಬಿಟ್ಟ, ಸೊ ಹೊರಗಡೆ ಸಾಲ ಎಲ್ಲ ತಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಂಡ ಅಂತ. ಅವರಲ್ಲಿ 98% ಜನ ಎಲ್ಲಿ ದುಡ್ಡು ಕಂಡುಕೊಂಡಿರ್ತಾರೆ ಗೊತ್ತಾ? ಇದೇ ಆಪ್ಷನ್ಸಲ್ಲಿ ದುಡ್ಡು ಮಾಡೋದು ಅಷ್ಟು ಈಸಿ ಅಲ್ಲ. ಆದರೂ ಯಾಕೆ ಜನ ಇದ್ರ ಮೇಲೆ ದುಡ್ಡು ಹಾಕ್ತಾರೆ, ಇಲ್ಲಿ ಯಾಕೆ ದುಡ್ಡು ಮಾಡೋಕ್ಕೆ ಆಸೆ ಪಡ್ತಾರೆ ಅಂದರೆ, ಯಾಕಂದರೆ ನಾವು ಇದರಿಂದ ಬೇಗ ಶ್ರೀಮಂತರಾಗ್ಬೋದು. ನಾನು ಸೇವ್ ಮಾಡಿರೋ ಒಂದು 10,000 20,000 ದುಡ್ಡು ತಗೊಂಬಂದ್ಬಿಟ್ಟು ಇಲ್ಲಿ ನಾನು ಆಪ್ಷನ್ ಟ್ರೇಡಿಂಗ್ ಮಾಡಿ ಇದರಿಂದ ನಾನು 1 ಲಕ್ಷ 2 ಲಕ್ಷ ಮಾಡ್ತೀನಿ, ಬೇಗ ಶ್ರೀಮಂತ ಆಗ್ತೀನಿ ಅಂತ ತುಂಬ ಜನ ಈ ಆಪ್ಷನ್ನ ಬೈ ಮಾಡೋಕ್ಕೆ, ಆಪ್ಷನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ತಾರೆ. ನಿಜವಾಗ್ಲೂ ಆಪ್ಷನಲ್ಲಿ ಬೈ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ, ಆಪ್ಷನಲ್ಲಿ ಸೆಲ್ ಮಾಡ್ದೇ ದುಡ್ಡು ಮಾಡೋಕ್ಕಾಗುತ್ತೆ. ಸೆಲ್ ಮಾಡೋದಂದರೆ ಈಗ ನಾನು ಅವಾಗಲೇ ಹೇಳಿದ್ನಲ್ಲ, ಈಗ ಒಬ್ಬ ನಂದೇ ಒಂದು ಸೈಟ್ ಇದೆ, ನಂದೊಂದು ಸೈಟಲ್ಲಿ ನಾನೊಂದು ಕಾಂಟ್ರಾಕ್ಟ್ ಮಾಡಿದ್ದೀನಿ. ಈ ಕಾಂಟ್ರಾಕ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 10,000. ಈ 10,000 ಕೊಟ್ಟು ಬೈ ಮಾಡಿದವನು ಪ್ರಾಬಬಿಲಿಟಿ ವಿನ್ನಿಂಗ್ ಎಷ್ಟಿದೆ? ಒಂದು ತಿಂಗಳಲ್ಲಿ 10 ಲಕ್ಷ ರೂಪಾಯಿ ಸೈಟು 12 ಲಕ್ಷ ಆಗಬೇಕು, ಇಲ್ಲ ಅಟ್ಲೀಸ್ಟ್ 11 ಲಕ್ಷ 10,000 ಆಗಬೇಕು. ಅಲ್ಲಿವರೆಗೂ ಒಂದು ದುಡ್ಡು ಅವ್ನು ರಿಕವರ್ ಮಾಡ್ಕೊಳಕ್ಕಾಗಲ್ಲ. ಒಂದು ತಿಂಗಳಲ್ಲಿ ಹೋಗ್ಲಿಲ್ಲದ್ರೆ ಯಾರ ಕೈಯಲ್ಲಿ ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ? ಈಗ ಸೈಟ್ ಬಿಟ್ಟಾಕಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಿದ್ದೀನಿ, ಸೈಟ್ ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸ್ಟಾಕ್ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಯಾರ ಕೈಯಲ್ಲೂ. ಲಾಂಗ್ ಟರ್ಮಲ್ಲಿ ಪ್ರಿಡಿಕ್ಟ್ ಮಾಡ್ಬೋದು, ಇನ್ನೊಂದು ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಹಿಂಗಿರುತ್ತೆ ಅಂತ ಬೇಕಾದ್ರೆ ಪ್ರಿಡಿಕ್ಟ್ ಮಾಡ್ಬೋದು. ಸೇಮ್ ತಿಂಗಳಲ್ಲಿ ಹಿಂಗಿರುತ್ತೆ, 2 ತಿಂಗಳಲ್ಲಿ ಹಿಂಗಿರುತ್ತೆ, 1 ವಾರದಲ್ಲಿ ಹಿಂಗಿರುತ್ತೆ, 1 ದಿವಸದಲ್ಲಿ ಹಿಂಗಿರುತ್ತೆ ಅಂದರೆ ಯಾರ ಕೈಯಲ್ಲೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅವ್ರು ಪ್ರಿಡಿಕ್ಟ್ ಮಾಡ್ತಿದ್ದಾನೆ ಅಂದರೆ ಅವ್ರು ಮೇ ಬಿ ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥ. ಯಾಕಂದರೆ ಇದು ಟೂ ಮಚ್ ಇನ್ಫಾರ್ಮೇಷನ್ ಇರುತ್ತೆ, ಟೂ ಮಚ್ ಫ್ಯಾಕ್ಟರ್ಸ್ ಒಳಗೊಂಡಿರುತ್ತೆ. ಎಕನಾಮಿ ಇರ್ಬೋದು, ಯಾವುದಾದ್ರೂ ಗ್ಲೋಬಲ್ ಮಾರ್ಕೆಟ್ ಇರ್ಬೋದು, ಈಗ ಇದ್ದಕ್ಕಿದ್ದಂಗೆ ಯಾವುದಾದ್ರೂ ವಾರ್ ಆಗ್ಬೋದು. ಇದೇನು ನಮಗೆ ಗೊತ್ತಾಗಲ್ಲ, ಅದು ಹೆಂಗೆ ಇವು ಪ್ರಿಡಿಕ್ಟ್ ಮಾಡೋಕ್ಕಾಗುತ್ತೆ? ಒಂದು ತಿಂಗಳಲ್ಲಿ ಹೆಂಗೆ ಆ ಶೇರ್ ಪ್ರೈಸ್ ಇಷ್ಟೇ ಮೇಲೆ ಹೋಗುತ್ತೆ ಅಂತ ನಾವು ಬೆಟ್ ಮಾಡೋಕ್ಕಾಗುತ್ತೆ? ಅದಕ್ಕೇ ತುಂಬ ಜನ ದುಡ್ಡು ಕಳ್ಕೊತಾರೆ. ಅದೇ ಒಬ್ಬ ಆಪ್ಷನ್ಸ್ ಎಲ್ಲರ ಏನು ಮಾಡ್ತಾನೆ, ಈಗ ಅವನು ಆಪ್ಷನ್ ಕಾಂಟ್ರಾಕ್ಟ್ನ ರೆಡಿ ಮಾಡ್ಕೊಂಡು 11 ಲಕ್ಷಕ್ಕೆ ರೆಡಿ ಮಾಡಿ 10,000ಕ್ಕೆ ಸೆಲ್ ಮಾಡೋದ್ನಲ್ಲ, ಅವ್ನು ದುಡ್ಡು ಮಾಡ್ತಾನೆ. ಯಾಕಂದರೆ 11 ಲಕ್ಷಕ್ಕೆ ಅವ್ನು ಆ ತಿಂಗಳಲ್ಲಿ ಸೆಲ್ ಮಾಡಲ್ಲ ಅಂತ ಗೊತ್ತು. ಸೆಲ್ ಮಾಡಿದ್ರು ಅವ್ನದೇನು ಲಾಸ್ ಆಗುತ್ತೆ? ಸೈಟ್ ಸೆಲ್ ಆಗುತ್ತೆ ಅಷ್ಟೇ. ಬಟ್ ತುಂಬ ಜನ ಯಾಕೆ ಆಪ್ಷನ್ ಸೆಲ್ಲಿಂಗಲ್ಲಿ ಹೋಗಲ್ಲ ಅಂದರೆ, ತುಂಬ ಜನ ಯಾಕೆ ಆಪ್ಷನ್ ಸೆಲ್ಲಿಂಗ್ ಇಷ್ಟ ಆಗಲ್ಲ ಅಂದರೆ ಇದರಲ್ಲಿ ಜಾಸ್ತಿ ದುಡ್ಡು ಬೇಕು. ऑप्शन सेल में मिनिमम अंदर 6 लक्ष बेकु मार्जिन मनी प्रकार 1-1.25 लक्ष इतने अगेन मत अब रिस्क आगते विदाउट रिस्क नहीं 5-6 लक्ष निम्म कैल 5-6 लक्ष इतने 10,000 माडबहुदु 8-9,000 आराम से माडबहुदु आदरे तुम्बा जनक्के अदु इष्ट आगल्ल 5-6 लक्ष हाकि केवल 8-9,000 मोड़े नानु इष्टोंदु कष्टपडबेका 2% मोड़े नानु इष्टोंदु कष्टपडबेका ಹೊರಗಡೆ ಎಲ್ಲ ನಾನು ಸುಮ್ಮನೆ ಲೋನ್ ಕೊಟ್ರೆ ನನಗೆ ಸಿಕ್ಬಿಡುತ್ತಲ್ಲ ಯಾಕೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೊಬೇಕು ಅಂತ ತುಂಬ ಜನ ಆಪ್ಷನ್ ಸೆಲ್ಲಿಂಗ್ ಹೋಗಲ್ಲ. ಆಮೇಲೆ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೂ ನಿಮಗೆ ಟೂ ಮಚ್ ನಾಲೆಡ್ಜ್ ಇರಬೇಕು, ಅಷ್ಟೇ ಈಸಿ ಅಲ್ಲ. ಈವನ್ ನಾವು ಕೂಡ ಮಾಡ್ತೀವಿ, ಆದರೆ ನಮ್ಮ ರಿಟರ್ನು 1.5% 2% ಅಷ್ಟೇ ಇರುತ್ತೆ. ನಾನು ತೋರಿಸ್ತೀನಿ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಹೋದರೆ ನೋಡಿ ಇಲ್ಲಿ ತೋರಿಸ್ತಾ ಇದೆ. ಲಾಸ್ಟ್ 2 ಮಂತ್ಸು ನಾನೇನು ಟ್ರೇಡೇ ಮಾಡಿಲ್ಲ. ಲಾಸ್ಟ್ ಏಪ್ರಿಲ್ ಮೇ ಜೂನ್ ಜುಲೈಯಿಂದ ಇನ್ಕಮ್ ನಂದು 3,80,000 ರೂಪೀಸ್ ಬಂದಿದೆ. 3,80,000 ರೂಪೀಸ್ ನಾನು ಮಾಡೋಕ್ಕೆ ನನ್ನ ಕ್ಯಾಪಿಟಲ್ ಎಷ್ಟು ಗೊತ್ತಾ? ಕ್ಯಾಪಿಟಲ್ ತೋರಿಸ್ತೀನಿ, ಇನ್ವೆಸ್ಟ್ ಮಾಡಿರೋದು ಎಷ್ಟು ಅಂತ. ಕ್ಯಾಪಿಟಲ್ ಎಷ್ಟು? ಆಲ್ಮೋಸ್ಟು 71 ಲಕ್ಷ. 71 ಲಕ್ಷ ಇನ್ವೆಸ್ಟ್ ಮಾಡಿ ನಾನು ತಿಂಗಳ 1 ಲಕ್ಷ ಮಾಡ್ತೀನಿ. ಆಲ್ಮೋಸ್ಟ್ ಎಷ್ಟಾಯಿತು? 1.5% 1.5% ಮಾಡಿದ್ರೆ ನಮಗೆ ದೊಡ್ಡ ಕಷ್ಟ ಆಗುತ್ತೆ. ಅದಲ್ಲದೆ ನನಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ನನಗೆ ಸ್ಟಾಕ್ ಮಾರ್ಕೆಟಲ್ಲಿ 12-13 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಆದರೂ ಕೂಡ ನಮಗೆ 2% ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ, 2% ಮಾಡೋಕ್ಕೆ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ. ಈಗ ನಾನು ಬಂದ್ಬಿಟ್ಟು ನಿಮಗೆ ಈ ಥರ ನಂದು ಪ್ರಾಫಿಟ್ ಇಷ್ಟು ಬಂದಿದೆ, ಈ ತಿಂಗಳು ಇಷ್ಟು ಮಾಡಿದ್ದೀನಿ ಅಂತ ತೋರಿಸಿ ನಾನು ಇದು ಮಾಡ್ಬೋದಲ್ಲ. ನಾನು ಯಾಕೆ ಮಾಡಲ್ಲ ಅಂದರೆ ನನಗೆ ಗೊತ್ತು ನನಗೆ ಎಷ್ಟು ವರ್ಷ ಬೇಕಾಗಿದೆ ಇದನ್ನು ಮಾಡೋಕ್ಕೆ. ನೀವು ಆಮೇಲೆ ನಾಳೆ ಮೋಟಿವೇಶನ್ ತಗೊಂಡ್ಬಿಡ್ಬೇಡಿ, 3 ಲ್ಯಾಕ್ಸ್ ಮಾಡಿಬಿಟ್ಟಿದ್ದಾರೆ, 4 ಲ್ಯಾಕ್ಸ್ ಮಾಡಿದ್ದಾರೆ, ತಿಂಗಳ 1 ಲಕ್ಷ ಮಾಡ್ತಾರೆ ಅಂತ. ನನ್ನ ಹತ್ರ ಕ್ಯಾಪಿಟಲ್ ಇದೆ, ನನ್ನ ಹತ್ರ ಜಾಸ್ತಿ ದುಡ್ಡು ಇರೋದ್ರಿಂದ ಜಾಸ್ತಿ ದುಡ್ಡು ಮಾಡ್ಬೋದು. ಬಟ್ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿರುತ್ತೆ, ನೀವು ಈಗ ಸ್ಟಾರ್ಟ್ ಮಾಡ್ತಿರ್ತೀರ, ಈಗ ಇನ್ವೆಸ್ಟ್ ಮಾಡೋಕ್ಕೆ ಕಲಿತಿರ್ತೀರಾ. ನೀವೇನಾದರೂ ಈ ಥರ ಟ್ರ್ಯಾಪಲ್ಲಿ ಹೋಗಿ ಸಿಗಾಕೊಂಬೇಡಿ. 1 ಲಕ್ಷ 2 ಲಕ್ಷ ಕೇಳೋಕ್ಕೆ ಚೆನ್ನಾಗಿದೆ, ನಿಮಗೆ ತೋರ್ಸೋಕ್ಕೆ ನಾನು ತೋರಿಸ್ಬೋದು, ನಾನು ಹಂಗೆ ಮಾಡ್ತಿದ್ದೀನಿ ಹಿಂಗೆ ಮಾಡ್ತಿದ್ದೀನಿ ಅಂತ. ಬಟ್ ನಾನು ಫ್ರ್ಯಾಂಕ್ಲಿ ಹೇಳ್ತಿದ್ದೀನಿ, ನನಗೆ ಇದನ್ನು ಮಾಡೋಕ್ಕೇ ತುಂಬ ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಾಯಿತು. ಅದರಲ್ಲೂ ಕೂಡ 2% ಅಷ್ಟೇ ನಾವು ಅದರಲ್ಲಿ ಇನ್ಕಮ್ ತೆಗೆಯೋಕ್ಕಾಗ್ತಿರೋದು. ಹಾಗಿದ್ರೆ ನೀವು ಕೇಳ್ಬೋದು, ಸರ್ ನೀವೇ ಟ್ರೇಡ್ ಮಾಡಬೇಡಿ, ಅದು ಆಪ್ಷನಲ್ಲಿ ಮಾಡಬೇಡಿ ಅಂತ ಹೇಳ್ತಿದ್ದೀರಾ. ಬಟ್ ಇದಕ್ಕಿಂತ ಮುಂಚೆ ನೀವು ಹೇಳಿದ್ರಿ ಆಪ್ಷನಲ್ಲಿ 10,000 ಇಟ್ಕೊಂಡು 1 ಲಕ್ಷ ಮಾಡ್ಬೋದು. ನಾನು 10,000 ಇಟ್ಕೊಂಡು 1 ಲಕ್ಷ ಮಾಡ್ತೀನಿ ಬಿಡಿ ಸರ್, ನಿಮಗೇನು ಪ್ರಾಬ್ಲಮ್ಮು ಅಂತ ಕೇಳ್ಬೋದು. ಯಾಕೆ ತುಂಬ ಜನ ಇದರಲ್ಲಿ ಲಾಸ್ ಮಾಡ್ಕೊತಾರೆ, ಯಾಕೆ ಇದರಲ್ಲಿ ಇದು ಮಾಡ್ತಾರೆ ಅಂದರೆ, ಓವರ್ ಟ್ರೇಡಿಂಗ್ ಮಾಡಿ. ಓವರ್ ಟ್ರೇಡಿಂಗ್ ಅಂದರೆ ಅವ್ರ ಹತ್ರ 1 ಲಕ್ಷ ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ, 1 ಲಕ್ಷ ಎಲ್ಲನ ಕಷ್ಟಪಟ್ಟು ಅಡ್ಜಸ್ಟ್ ಮಾಡಿ ತಾಂಬಂದಿರ್ತಾರೆ. ಆ 1 ಲಕ್ಷನ ಏನು ಮಾಡ್ತಾರೆ, ಕಂಪ್ಲೀಟ್ಲಿ ಈ 10,000 ಮೇಲೆ ಹಾಕ್ತಾರೆ. ಈ 10,000 ಮೇಲೆ ಹಾಕಿದಾಗ ಆ ತಿಂಗಳಲ್ಲಿ ಈ 1 ಲಕ್ಷನ 10 ಲಕ್ಷ ಮಾಡೋಕ್ಕೋಗಿ, ಇಲ್ಲ 1 ಲಕ್ಷನ 2 ಲಕ್ಷ ಮಾಡೋಕ್ಕೋಗಿ ಆ 1 ಲಕ್ಷನೇ ಲಾಸ್ ಮಾಡ್ಕೊಂಡು ಹೋಗ್ತಾರೆ. ಇದು ಹೈಲಿ ರಿಸ್ಕ್ ಅಲ್ವಾ? ಈಗ ನೀವು 10,000, ನಾನು ಎಕ್ಸಾಂಪಲ್ಗೆ ಹೇಳಿದೆ, ಒಂದು ಸೈಟಿಗೆ 10,000 ಅಂತ ಹೇಳಿದೆ. ಅವ್ರು ಒಂದು ಸೈಟ್ ಬೈ ಮಾಡಲ್ಲ, 10 ಸೈಟ್ ಬೈ ಮಾಡ್ತಾರೆ. ಈ ಥರ 10 ಜನದ ಹತ್ರ ಹೋಗಿ ಬೈ ಮಾಡ್ತಾರೆ, 10 ಲಾಟ್ ಬೈ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇರೋ ಬರೋ ದುಡ್ಡೆಲ್ಲೂ ಒಂದೇ ಶಾರ್ಟಲ್ಲಿ ಹೋಗ್ಬಿಡುತ್ತೆ. ಇದನ್ನೇ ಲಿವ್ರೇಜ್ ಅಂತಾರೆ. ಲಿವ್ರೇಜ್ ಅಂದರೆ, ಈಗೊಂದು ಎಕ್ಸಾಂಪಲ್ ತೊಗೊಳ್ಳಿ, ನಾನೊಂದು ಮನೆ ತಗೊಂಡಿದ್ದೀನಿ, ಮನೆ ವರ್ತ್ ಬಂದ್ಬಿಟ್ಟು 1 ಲಕ್ಷ ರೂಪಾಯಿ ಇದೆ. ಅದರಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಕೇವಲ 10,000 ಮಾತ್ರ, ಇನ್ನು 90,000 ಬ್ಯಾಂಕ್ ಲೋನ್ ಕೊಟ್ಟಿದೆ. ನಾಳೆ ಏನಾದರೂ ಮನೆ 1,30,000 ಆದರೆ ನಂದು 10,000 1,30,000 ಆಗುತ್ತೆ. ಬ್ಯಾಂಕ್ ದುಡ್ಡು ಅಷ್ಟೇ ಇರುತ್ತೆ, ಬ್ಯಾಂಕ್ ದುಡ್ಡು ಏನು ಇನ್ಕ್ರೀಸ್ ಆಗೋಲ್ಲ, ನನ್ನ ದುಡ್ಡು ಇನ್ಕ್ರೀಸ್ ಆಗಿರುತ್ತೆ. ನನ್ನ ದುಡ್ಡು ಎಷ್ಟಾಗಿರುತ್ತೆ, ನಾನು ಇನ್ವೆಸ್ಟ್ ಮಾಡಿರೋದು 10,000, ಮನೆ 1,30,000 ಆಗಿದೆ. ಬ್ಯಾಂಕ್ ದುಡ್ಡು 90,000 ಮೈನಸ್ ಆದರೆ ನನ್ನ ಹತ್ರ 40,000 ಉಳಿತು. ಅಂದರೆ ನಾನು ಇನ್ವೆಸ್ಟ್ ಮಾಡಿದ 10,000, ಈಗ ನನ್ನ ಹತ್ರ 40,000 ಲಾಭ ಆಗಿದೆ. ಇದನ್ನೇ ಲಿವರೇಜ್ ಅಂತಾರೆ. ರಿಯಲ್ ಎಸ್ಟೇಟಲ್ಲಿ ಓಕೆ, ರಿಯಲ್ ಎಸ್ಟೇಟಲ್ಲಿ ಯಾವುದೇ ಥರ ಪ್ರೈಸ್ ಫ್ಲಕ್ಚುವೇಷನ್ ಆಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಏನಾಗುತ್ತೆ, ನೀವು 10,000 ಇನ್ವೆಸ್ಟ್ ಮಾಡಿದ್ರೆ 90,000 ಬ್ಯಾಂಕ್ ಲೋನ್ ಕೊಟ್ಟಿದೆ ಅಂದ್ಕೊಳ್ಳಿ. ಅಕಸ್ಮಾತ್ ನಾಳೆ ಶೇರ್ ಪ್ರೈಸ್ ಕೆಳಗೆ ಬಂತು, 1 ಲಕ್ಷ ಇದ್ದಿದ್ದು ನಿಮ್ಮ ವ್ಯಾಲ್ಯೂ ಇದ್ದಕ್ಕಿದ್ದಂಗೆ 90,000 ಆಯಿತು. 90,000 ಆದಾಗ ಏನಾಗುತ್ತೆ, ನಿಮ್ದು ಎಂಟೈರ್ ಇನ್ವೆಸ್ಟ್ಮೆಂಟ್ ಝೀರೋ ಆಗುತ್ತೆ. ಕೇವಲ 1 ಲಕ್ಷ ರೂಪಾಯಿ 90,000 ಆದ ತಕ್ಷಣ ನಿಮ್ದು ಎಂಟೈರ್ ಇನ್ವೆಸ್ಟ್ಮೆಂಟ್ ಝೀರೋ ಆಗುತ್ತೆ. ಇದನ್ನೇ ಲಿವರೇಜ್ ಅಂತಾರೆ. ಶೇರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ದುಡ್ಡು ಕೊಟ್ಟೆ ನಾವು ಬೈ ಮಾಡಿರ್ತೀವಿ, ನಾವು ಈ ಥರ ಲಿವರೇಜು ಬೇರೆ ದುಡ್ಡಿಂದ ನಾವು ಇನ್ವೆಸ್ಟ್ ಮಾಡಿರಲ್ಲ. ನನ್ನದು ಏನೈತೆ, ಈಗ ನಾನು 100 ರೂಪಾಯಿ ಕೊಟ್ಟು ಮನೆ ತಗೊಂಡಿದ್ದೀನಿ ಅಂದರೆ, ಆ ಮನೆ 90 ರೂಪಾಯಿ ಆದರೂ ನನ್ನದೇ ಮನೆ, 80 ರೂಪಾಯಿ ಆದರೂ ನನ್ನದೇ ಮನೆ. ನಾನು ಬೇರೆ ಯಾರ ಹತ್ರನೂ ದುಡ್ಡು ಇಸ್ಕೊಂಡಿಲ್ಲ. ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡಾಗ ಏನಾಗುತ್ತೆ, ಅವನು ಕೆಳಗೆ ಬಂದ ತಕ್ಷಣ ಅವ್ನ ದುಡ್ಡು ಅವ್ನು ವಾಪಸ್ ತಗೊಂಡ್ಬಿಡ್ತಾನೆ, ನಿಮ್ಮ ದುಡ್ಡು ಝೀರೋ ಆಗೋಗುತ್ತೆ. ಅಲ್ಲಿಂದ ಮೇಲೆ ಹೋದರೂ ಕೂಡ ನಿಮ್ಮ ಕೈಲಿ ದುಡ್ಡೇ ಇರೋಲ್ಲ. ಇದನ್ನೇ ಲಿವರೇಜ್ ಅಂತಾರೆ. ಆಪ್ಷನ್ ಅನ್ನೋದು ಹೈಲಿ ಲಿವರೇಜ್. ಅದು ಎಷ್ಟು ಲಿವರೇಜ್ ಅಂದರೆ, 100 ಅಲ್ಲ, 19 ಇಲ್ಲ, ನಾನು 10% ಅಂತ ಹೇಳಿದ್ನಲ್ಲ, 10% ಅಲ್ಲ, 99%. 1 ರೂಪಾಯಿ ಮಾತ್ರ ನಿಮ್ಮದು, ಇನ್ನು 99 ರೂಪಾಯಿ ಬ್ಯಾಂಕ್ದು. 1 ರೂಪಾಯಿ ಫ್ಲಕ್ಚುಯೇಷನ್ ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಝೀರೋ ಆಗೋಗ್ಬಿಡುತ್ತೆ. ಅದಕ್ಕೆ ಅದು ಹೆವಿ ರಿಸ್ಕಿ. ಅದಕ್ಕೆ ನಾನು ಆಪ್ಷನ್ಸು ಹೊಸಬ್ರಿಗೆ ಸೆಟ್ ಆಗಲ್ಲ, ಹೊಸಬ್ರು ಆಪ್ಷನ್ಸಲ್ಲಿ ಇನ್ವಾಲ್ವ್ ಆಗಲೇಬಾರ್ದು. ನೀವೇ ನೋಡಿದ್ರಲ್ಲ, ಈ ಥರ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡೋಕ್ಕೆ ನಿಮಗೆ ನಾಲೆಡ್ಜ್ ಬೇಕು, ತುಂಬ ನೀವು ಮಾರ್ಕೆಟ್ ಬಗ್ಗೆ ಕಲಿಬೇಕು, ಮಾರ್ಕೆಟ್ನ ಅರ್ಥ ಮಾಡ್ಕೊಬೇಕು. ಒಂದು ಶೇರ್ ಯಾಕೆ ಮೇಲೆ ಹೋಗುತ್ತೆ, ಯಾಕೆ ಕೆಳಗೆ ಬರುತ್ತೆ, ಫಂಡಮೆಂಟಲ್ ಏನು, ಯಾಕೆ ಇವತ್ತು HDFC ಬ್ಯಾಂಕು 4% ಬಿದ್ದಿದೆ, ಇವತ್ತು 4% ಬೀಳಕ್ಕೆ HDFC ಬ್ಯಾಂಕು ಏನಕ್ಕೆ ಬಿತ್ತು? ಇಲ್ಲ ನೀವೇನಾದರೂ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಿರಾ 4% ಬಿದ್ದ ತಕ್ಷಣ ನಿಮಗೆ ಪ್ಯಾನಿಕ್ ಆಗಿಬಿಟ್ಟು ಸೆಲ್ ಮಾಡಿ ಹೊರಗೆ ಬಂದ್ಬಿಡ್ತೀರಾ, ಬಿಕಾಸ್ ನಿಮಗೆ ಅದು ಏನಕ್ಕೆ ಬಿತ್ತು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಇದೆಲ್ಲನೂ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ನಿಮಗೆ ಟೈಮ್ ತಗೊಳುತ್ತೆ. ನಿಧಾನಕ್ಕೆ ಕಲಿತಾ ಹೋಗಿ, ನಿಧಾನಕ್ಕೆ ಡೇ ಬೈ ಡೇ ಹೊಸ ವಿಷಯ ಕಲಿತಾ ಹೋಗಿ. ಯಾವುದೋ ಒಂದು ಕೋರ್ಸ್ ಬೈ ಮಾಡಿಬಿಟ್ಟು ಅವನು 2-3 ದಿವಸ ಕ್ಲಾಸ್ ಮಾಡಿಬಿಟ್ಟು ನಿಮಗೆಲ್ಲನೂ ಹೇಳ್ಕೊಡೋಕ್ಕಾಗಲ್ಲ. ಅದು ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಅಲ್ಲೆಲ್ಲ ಹೋಗಿ ನೀವು ನಿಜವಾಗ್ಲೂ ಕಲಿಬೇಕಂದ್ರೆ ಒಂದೊಂದು ವಿಷಯನ ಡೈಲಿ ಕಲಿತಾ ಹೋಗಿ. ಈವನ್ ನಾನು ಇಷ್ಟು ವರ್ಷ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀನ, ನನಗೆ 3-4% ಅಷ್ಟೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರೋದು. ನಾನು ನಾಚಿಕೆ ಇಲ್ದಂಗೆ ಹೇಳ್ತೀನಿ, ಬೇಕಾದ್ರೆ ನನಗೆ ಗೊತ್ತಿರೋದು 3-4% ಅಷ್ಟೇ. ಇನ್ನೂ ಕಲಿಯೋದು ತುಂಬ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಸಮುದ್ರ, ಇದು ಸಮುದ್ರ ಸಾಗರ. ಇಲ್ಲಿ ನಾವು ಡೈಲಿ ಕಲಿತಾ ಇರಬೇಕು. ಯಾವುದೋ ಒಂದು ಕ್ಲಾಸ್ ಹೋಗ್ಬಿಟ್ಟು ಒಂದು 3-4 ದಿವಸ ಕಲ್ತ್ಕೊಂಬಂದ್ಬಿಟ್ಟು ದುಡ್ಡು ಮಾಡೋಕ್ಕಾಗಲ್ಲ. ನೀವು 22 ವರ್ಷ ಸ್ಕೂಲ್ಗೆ ಹೋಗ್ತೀರಾ. 1ನೇ ಕ್ಲಾಸಿಂದ ಹಿಡಿದು PUC ಡಿಗ್ರಿ ಮುಗಿಯೋಷ್ಟೊತ್ತಿಗೆ ನಿಮಗೆ 22 ವರ್ಷ ಬೇಕಾಗುತ್ತೆ. 22 ವರ್ಷ ಸ್ಕೂಲಿಂದ ಹೊರಗೆ ಬಂದಮೇಲೆ 25,000 ಸಂಬಳಕ್ಕೆ ಹೋಗ್ತೀರಾ. 25,000 ದುಡಿಯೋಕ್ಕೆ ನಿಮಗೆ 22 ವರ್ಷ ಬೇಕಾಯಿತು. ಇಲ್ಲಿ ಯಾವುದೋ 3 ದಿವಸ 4 ದಿವಸ ಕ್ಲಾಸ್ಗೆ ಹೋಗಿ ಇಲ್ಲ ಯಾವುದೋ ಒಂದು ಕೋರ್ಸ್ ಬೈ ಮಾಡಿಬಿಟ್ರೆ ನಿಮಗೆ ಕಲ್ತು ಬಿಡ್ತೀರ, ನೀವು ದುಡ್ಡು ಮಾಡಿಬಿಡ್ತೀರಾ. ದುಡ್ಡು ಮಾಡೋದು ಅಷ್ಟು ಈಸಿ ಇದೆಯಾ? ದಯವಿಟ್ಟು ಇಂಥ ಟ್ರ್ಯಾಪ್ ಹಿಂದೆ ಹೋಗಬೇಡಿ. ಇದು ನನ್ನ ಪ್ರಕಾರ ಇದೆಲ್ಲ ಟ್ರ್ಯಾಪೇ. ಹಂಗಂತ ಆಪ್ಷನ್ಸಲ್ಲಿ ದುಡ್ಡು ಮಾಡೋಕ್ಕೆ ಆಗಲ್ಲ. ಆಪ್ಷನ್ಸಲ್ಲಿ ಎಲ್ಲರೂ ದುಡ್ಡು ಮಾಡೋದೇ ಇಲ್ಲ ಅಂತ ಹೇಳ್ತಿಲ್ಲ. 98% ಜನ ಮಾಡಲ್ಲ, ಇನ್ನು 2% ಜನ ಮಾಡ್ತಾರೆ. ಆ 2% ಆಗಿ ಹೋಗ್ತೀರಾ? 100% ಆಗಿ ಇನ್ವೆಸ್ಟಿಂಗ್ ಮಾಡಿ ಯಾರು ಲಾಸ್ ಆಗ್ತಾರೆ? ಇನ್ವೆಸ್ಟಿಂಗ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದವ್ರು ಯಾವತ್ತೂ ಲಾಸ್ ಆಗೋದೇ ಇಲ್ಲ. 1-2 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಂಗಲ್ಲ. ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೂ ನೀವು ಒಂದು ಪೋರ್ಟ್ಫೋಲಿಯೋ ಮಾಡಿಕೊಂಡು ಮಿನಿಮಮ್ ಅಂದ್ರೂ 10 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು. ಅದರಲ್ಲಿ ನಿಮ್ಮ 2 ಕಂಪ್ನಿ ಮುಳುಗೋದ್ರೂ ಕೂಡ ಇನ್ನು 8 ಕಂಪ್ನಿ ಮೇಲೋಗಿರ್ತವೆ. ಯಾವುದನ್ನ ಒಂದೇ ಶೇರ್ ಬೈ ಮಾಡಿಬಿಟ್ಟು ಆ ಶೇರ್ ಮುಳುಗೋದ್ರೆ ಆಮೇಲೆ ಅದರಲ್ಲಿ ಇನ್ವೆಸ್ಟಿಂಗಲ್ಲೂ ಲಾಸ್ ಮಾಡ್ಕೊತೀರಾ. ಇದನ್ನೆಲ್ಲನೂ ಕಲಿಬೇಕಂದ್ರೆ ನೀವು ನಿಧಾನ ಕಲಿತಾ ಹೋಗಬೇಕು. ನಿಧಾನಕ್ಕೆ ನೀವು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಗಬೇಕು. ಎಲ್ಲನೂ ಒಂದೇ ಸಲ ಮಾಡ್ತೀರಾ ಅಂದರೆ ನಿಮ್ಮ ತಲೆಗೆ ಇಲ್ದವೆಲ್ಲ ತಲೆಗೆ ತುಂಬ್ತೀರಾ ಅಷ್ಟೇ. ದಯವಿಟ್ಟು ಈ ಆಪ್ಷನ್ ಟ್ರೇಡಿಂಗು ಇದೆಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಅಂಟಿಲ್ ಅನ್ಲೆಸ್ ನಿಮಗೆ ಮಾರ್ಕೆಟ್ ಬಗ್ಗೆ ಕ್ಲೀನಾಗಿ ನಾಲೆಡ್ಜ್ ಬರೋವರೆಗೂ, ನಿಮಗೆ ಫುಲ್ ನಿಮಗೆ ಕಾನ್ಫಿಡೆನ್ಸ್ ಬರೋವರೆಗೂ ನೀವು ದಯವಿಟ್ಟು ಆಪ್ಷನ್ ಟ್ರೇಡಿಂಗು ಇದೆಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಇನ್ವೆಸ್ಟಿಂಗ್ ಮಾಡಿ ಲಾಂಗ್ ಟರ್ಮ್ ಇಟ್ಕೊಂಡು ನಿಧಾನಕ್ಕೆ ದುಡ್ಡನ್ನ ಬೆಳೆಸ್ಕೊಂಡು ಹೋಗಿ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗಲ್ಲಿ 4-5 ವರ್ಷಕ್ಕೊಂದ್ಸಲ ದುಡ್ಡು ಡಬಲ್ ಆಗುತ್ತೆ. ಅದು ಕೇಳೋಕ್ಕೆ ಬೋರ್ ಆಗುತ್ತೆ ನಿಮಗೆ. ಗುರು 4 ವರ್ಷದವರೆಗೂ ಯಾವಂಗೆ ಗೊತ್ಕೊಂತಾನೆ ಗುರು, ಇಲ್ಲಿ ಬರೀ 6 ತಿಂಗಳಲ್ಲಿ ಡಬಲ್ ಆಗುತ್ತೆ, 2 ತಿಂಗಳಲ್ಲಿ ಡಬಲ್ ಆಗುತ್ತೆ, ಡೈಲಿ ಡಬಲ್ ಮಾಡ್ತೀನಿ ಅಂತ. ಅದೆಲ್ಲ ಕೇಳೋಕ್ಕೆ ಚೆನ್ನಾಗಿ ಡೈಲಿ ಡಬಲ್ ಮಾಡ್ತೀನಿ, 6 ತಿಂಗಳಲ್ಲಿ ಡಬಲ್ ಮಾಡ್ತೀನಿ ಅಂತ ಎಷ್ಟು ಜನ ಮಾಡಿರೋರು ಇದ್ದಾರೆ? ಸ್ವಲ್ಪ ತೋರಿಸಿ. ದಯವಿಟ್ಟು ಇದನ್ನೆಲ್ಲನೂ ನಂಬೇಡಿ. ಲಾಂಗ್ ಟರ್ಮ್ ಯೋಚನೆ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ. ಲಾಂಗ್ ಟರ್ಮಲ್ಲಿ ಎಲ್ಲರೂ ದುಡ್ಡು ಮಾಡ್ಬೋದು. ಒನ್ಸು ನೀವು ಒಂದು ಲೆವೆಲಿಗೆ ಬೆಳೆದು ನಿಮ್ಮ ಹತ್ರ ಒಂದು ಸೆಟ್ ಆಫ್ ಅಮೌಂಟ್ ಇದ್ದಾಗ ಅವಾಗ ಬೇಕಾದ್ರೆ ನೀವು ಆಪ್ಷನ್ ಸೆಲ್ ಮಾಡಿ ನೀವು ದುಡ್ಡು ಮಾಡ್ಬೋದು. ಆಮೇಲೆ ನೀವು ಕೆಳಗಡೆ ಕಾಮೆಂಟಲ್ಲಿ ಆಪ್ಷನ್ ಸೆಲ್ಲಿಂಗ್ ಹೆಂಗೆ ಮಾಡೋದು ಸರ್, ಅದು ಹೆಂಗೆ ಮಾಡೋದು ಸರ್ ಅಂತ ನೀವು ನನಗೆ ಕೇಳಬೇಡಿ. ಯಾಕಂದರೆ ನಾನು ಇವಾಗ ಹೇಳ್ಕೊಟ್ರೆ ಆಪ್ಷನ್ ಸೆಲ್ಲಿಂಗ್ ಹೆಂಗೆ ಮಾಡೋದಂತ ನಿಮ್ಗೆ ಅರ್ಥ ಆಗಲ್ಲ, ಮತ್ತೆ ಹೋಗಿ ಟ್ರ್ಯಾಪ್ ಆಗ್ತೀರಾ. ಫಸ್ಟು ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ, ಒಂದು ಕಂಪ್ನಿ ಹೆಂಗೆ ವರ್ಕ್ ಆಗುತ್ತೆ, ಒಂದು ಕಂಪ್ನಿ ಯಾವ ಥರ ಪ್ರಾಫಿಟ್ ಮಾಡುತ್ತೆ, ಒಂದು ಕಂಪ್ನಿ ಬಿಸ್ನೆಸ್ ಮಾಡಲ್ ಏನು, ಫಸ್ಟ್ ಇದ್ರ ಬಗ್ಗೆ ಕಲ್ತ್ಕೊಳ್ಳಿ. ಇದ್ರ ಬಗ್ಗೆ ಕಲ್ತ್ಕೊಂಡು ಆಮೇಲೆ ಬೇಕಾದ್ರೆ ನೀವು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಬೇಕಾದ್ರೆ ನಾನು ಮಾಡ್ತೀನಿ, ಇನ್ನೊಂದು ವರ್ಷ ಬಿಟ್ಟು ಮಾಡ್ತೀನಿ ಬೇಕಾದ್ರೆ. ಈಗ ಸದ್ಯಕ್ಕಂತೂ ಮಾಡಲ್ಲ. ಯಾಕಂದರೆ ನಾನು ಸದ್ಯಕ್ಕೆ ಮಾಡಿದ್ರೆ ಸುಮ್ಮನೆ ನಿಮಗೆ ಮೋಸ ಮಾಡ್ದಂಗೆ ಆಗುತ್ತೆ. ನಿಮಗೆ ವಿಷಯಗಳೇ ಗೊತ್ತಿಲ್ಲ, ನಾನು ಆದರೂ ಕೂಡ ನಿಮ್ಮ ತಲೆಗೆ ಬರೋಣ ತುಂಬ್ತಿದ್ದೀನಿ, ನಿಮ್ಮ ತಲೆಗೆ ಇಲ್ದವೆಲ್ಲ ಆಸೆ ತುಂಬ್ದಂಗೆ ಆಗುತ್ತೆ. ದಯವಿಟ್ಟು ಈ ಥರ ಆಪ್ಷನ್ ಟ್ರೇಡಿಂಗು ಏನು ಇದಕ್ಕೆ ಹೋಗಬೇಡಿ. ಇನ್ವೆಸ್ಟ್ ಮಾಡಿ, ಲಾಂಗ್ ಟರ್ಮ್ ಥಿಂಕ್ ಮಾಡಿ, ದುಡ್ಡು ನಿಧಾನಕ್ಕೆ ಮಾಡೋದ್ರ ಪರವಾಗಿಲ್ಲ, ಡೆಫಿನೆಟ್ಲಿ ಮಾಡಿ. 98%ಅಲ್ಲಿ 2% ಜನ ಹಾಕೋಕ್ಕೆ ಹೋಗಬೇಡಿ. 98% ಜನ ಆಗಿ, ಅಂದರೆ ಆಲ್ಮೋಸ್ಟ್ ಇನ್ವೆಸ್ಟಿಂಗಲ್ಲಿ 98% ಜನನು ದುಡ್ಡು ಮಾಡ್ತಾರೆ. ಅದರಲ್ಲೂ ಕೂಡ ಲಾಸ್ ಮಾಡ್ಕೊತಾರೆ. ಯಾರನ್ನ ಬರೋ ದುಡ್ಡೆಲ್ಲ ತಗೊಂಡೋಗಿ ಎಸ್ ಬ್ಯಾಂಕಲ್ಲಿ ಹಾಕಿ, ಐಡಿಯಾದಲ್ಲಿ ಹಾಕಿ, ಒಂದೇ ಕಂಪ್ನಿನಲ್ಲಿ ಹಾಕಿ, ಅದರಲ್ಲೂ ದುಡ್ಡು ಲಾಸ್ ಮಾಡ್ಕೊತಾರೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವ ಥರ ನಾವು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಕಂಪ್ನಿಗಳು ಇಟ್ಕೊಬೇಕು, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಕಂಪ್ನಿ ಇದ್ದರೆ ಒಳ್ಳೆಯದು, ನಾವು ಯಾವ ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು, ಲಾಂಗ್ ಟರ್ಮ್ ಯಾವ ಥರ ಥಿಂಕ್ ಮಾಡಬೇಕು ಅಂತ ಬೇಕಾದ್ರೆ ನಾನು ನೆಕ್ಸ್ಟ್ ಬರ್ತಾ ವೀಡಿಯೋ ಮಾಡ್ತಾ ಇರ್ತೀನಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ. ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನೀವು ಈ ವಿಡಿಯೋ ನೋಡಿ ಏನಾದರೂ ಹೊಸ ವಿಷಯ ಕಲ್ತಿದ್ರೆ ಏನು ಕಲ್ತಿದ್ದೀರಿ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಫಸ್ಟ್ ಬರಬೇಕಂದ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.